ಬರೆಯೋಪ್ಪ. ಹಾ ಹೇಳಿ. ಯಾವುದು ಅಭಿನಂದನ್ ಬಿಡುಗಡೆ ಆಗಿರೋದು? ಸಿ, ಅದು ಮಾಡಲೇಬೇಕು. ಗೊತ್ತಾಯ್ತ? ಅವರು ಮಾಡದೆ ಹೋದ್ರೆ ಬೇರೆ ಅದ್ರ ಪರಿಣಾಮ ದುಷ್ಪರಿಣಾಮಗಳಾಯ್ತಾ ಇತ್ತು. ಅದರಿಂದ ಮಾಡಿದ್ದಾರೆ, ನಾನು ಅದ್ರ ಸ್ವಾಗತ ಮಾಡ್ತೀನಿ. ಸರ್, ಇತ್ತೀಚೆಗೆ ಇದೆಲ್ಲ ಇಶ್ಯೂ ನೋಡಿದ್ರೆ ಬಿಜೆಪಿ ಎಲ್ಲೋ ಭಾವನಾತ್ಮಕವಾಗಿ ಮತದಾನ ಸೆಳಲಿಕ್ಕೆ ಇಶ್ಯೂನ ಬಳಸ್ಕೊತಾ ಇದೆ ಅಂತ ನಿಜ? ನಾನು ಆ ಥರ ಹೇಳಕ್ ಹೋಗಲ್ಲ, ಬಿಕಾಸ್ ದೇಶದ ಭದ್ರತೆ ವಿಷಯ ಆದ್ದರಿಂದ ರಾಜಕೀಯ ಮಾತಾಡಕ್ ಹೋಗಲ್ಲ ನಾನು. ಆದರೆ ಯಡಿಯೂರಪ್ಪ ಮಾತಾಡೋದು ನೋಡಿದ್ರೆ ಯಾರಿಗಾರು ಅನಿಸುತ್ತೆ. ಯಡಿಯೂರಪ್ಪನ ಮಾತು ನೋಡಿದ್ರೆ ಏನ್ ಹೇಳ್ತದೆ ಯಡಿಯೂರಪ್ಪ? ಇದಾದ್ರಿಂದ ನಮಗೆ 22 ಸೀಟ್ ಬರ್ತವೆ ಅಂತ ಹೇಳ್ತಾರೆ. ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು, ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ, ಅವ್ರು ಹೇಳಿದ್ರೆ ಏನಂತ ತಿಳ್ಕೊಬೇಕು ನಾವು? ನೀವೆಲ್ಲ ಏನ್ ತಿಳ್ಕೊಬೇಕು? ಸಂಶಯ ಬರಲ್ವೇನ್ರಿ? ಆ ಸಂಶಯ ಇವತ್ತು ಎಲ್ಲ ಜನರಲ್ ಬಂದ್ಬಿಟ್ಟದೆ. ಅದಕ್ಕೋಸ್ಕರ ಪಾಕಿಸ್ತಾನದವರೇ ರಿಯಾಕ್ಟ್ ಮಾಡಿದ್ದಾರೆ. ಹಂಗೆ ಇಡೀ ದೇಶದಲ್ಲಿ ಬಂದ್ಬಿಟ್ಟದ ಸಂಶಯ ಇರಬಹುದೇನೋ. ನಾನು ಇದೆ ಅಂತ ಹೇಳಕ್ ಹೋಗಲ್ಲ ನಾನು, ಯಾಕಂದ್ರೆ ದೇಶದ ಭದ್ರತೆ ವಿಚಾರದಲ್ಲಿ ರಾಜಕೀಯ ಮಾಡಬಾರದು. ದೇಶದ ರಕ್ಷಣೆ ಬಹಳ ಮುಖ್ಯ.